ನಮಸ್ಕಾರ ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಫಿಂಗರ್ ಚಿಪ್ಸ್ ಅಥವಾ ಫ್ರೆಂಚ್ ಫ್ರೈಸ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಆಲೂಗಡ್ಡೆ, ಖಾರದ ಪುಡಿ, ಉಪ್ಪು, ಕರಿಯಲು ಎಣ್ಣೆ. ಆಲೂಗಡ್ಡೆನ ಮೇಲಿನ ಸಿಪ್ಪೆನ ಪೀಲ್ ಮಾಡ್ಕೊಳ್ಳಿ. ಪೀಲ್ ಮಾಡಿದ್ಮೇಲೆ ಇದನ್ನು ನೀವು ಹೆಚ್ಚಬೇಕು. ಹೆಚ್ಚುವಾಗ ನೀವು ಗಮನಿಸಿ ಇದನ್ನ ಈ ಸುತ್ತಳದಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನೀವು ಫಿಂಗರ್ ಚಿಪ್ಸ್ ನೋಡಿರ್ಬೋದಲ್ವಾ, ಆ ದಪ್ಪಕ್ಕೆ ಹೆಚ್ಚಿಕೊಳ್ಳಿ. ಸುಮಾರಾಗಿ ಒಂದು ಪೀಸನ್ನು ಇಷ್ಟು ದಪ್ಪವಾಗಿ ಹೆಚ್ಚಿಕೊಳ್ಳಿ. ಹೀಗೆ ಆಲೂಗಡ್ಡೆನ ಹೆಚ್ಚಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಟುಕೊಂಡು ಆ ನೀರಿಗೆ ಹಾಕಿ, ಯಾಕಂದರೆ ಇದರಲ್ಲಿ ಸ್ಟಾರ್ಚಿನ ಅಂಶ ಜಾಸ್ತಿ ಆಗೋದ್ರಿಂದ ಅದು ಈ ನೀರಿಗೆ ಸ್ವಲ್ಪ ಬಿಟ್ಟುಕೊಂಡ್ರೆ ಸ್ಟಾರ್ಚು ಕಡಿಮೆ ಆಗತ್ತೆ. ಆಲೂಗಡ್ಡೆ ಹೋಳುಗಳನ್ನ ನೀರಿನಿಂದ ತೆಗೆದುಬಿಟ್ಟು ಒಂದು ಶುಭ್ರವಾದ ಬಟ್ಟೆ ಮೇಲೆ ಹಾಕಿ ಆ ನೀರನ್ನು ಡ್ರೈ ಮಾಡಿ, ಯಾಕಂದರೆ ನೀವು ಆ ನೀರಿದ್ದಂತೆ ಎಣ್ಣೆಗೆ ಹಾಕಿದರೆ ಎಣ್ಣೆ ನಿಮ್ಮ ಮುಖಕ್ಕೆ ಹಾರೋದಿರುತ್ತೆ. ಆದ್ದರಿಂದ ನೀಟಾಗಿ ಡ್ರೈ ಮಾಡಿ. ಬಾಣಲೆಯಲ್ಲಿ ಎಣ್ಣೆ ಇದೆಯಲ್ಲ, ಅದನ್ನ ಈಗ ಕಾಯೋಕ್ಕಿಟ್ಕೊಳ್ಳೋಣ. ನೀವು ಫಿಂಗರ್ ಚಿಪ್ಸ್ ಮಾಡಬೇಕಾದ್ರೆ ಯಾವಾಗ್ಲೂ ಎಣ್ಣೆನ ದೊಡ್ಡ ಊರಿನಲ್ಲೇ ಇಟ್ಕೋಬೇಕು. ಈಗ ಈ ಎಣ್ಣೆ ಕಾದಿದೆ, ಒಂದು ಆಲೂಗಡ್ಡೆ ಪೀಸನ್ನು ಹಾಕಿ ನೋಡಿ, ಆವಾಗ ತಕ್ಷಣ ಆಲೂಗಡ್ಡೆ ಮೇಲೆ ಬರುತ್ತೆ. ಆವಾಗ ನೀವು ಆಲೂಗಡ್ಡೆನ ಎಲ್ಲದನ್ನು ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿ. ದೊಡ್ಡ ಊರಿನಲ್ಲೇ ನೀವು ಇಟ್ಕೋಬೇಕು, ಸಣ್ಣ ಊರಿನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ನಿಧಾನವಾಗಿ ಕೈ ಆಡಿಬಿಟ್ಟು ಹಾಗೆ ಅದನ್ನು ಚೆನ್ನಾಗಿ ಕರಿಯಲು ಬಿಡಿ. ಈ ಆಲೂಗಡ್ಡೆ ಹೋಳುಗಳು ಸಂಪಿಗೆ ಬಣ್ಣ ಬರೋವರೆಗೆ ಅದನ್ನು ಫ್ರೈ ಮಾಡಿ. ಈಗ ಇದು ಸಂಪಿಗೆ ಬಣ್ಣಕ್ಕೆ ಬಂದಿದೆ, ಇದನ್ನು ನೀವು ನಿಧಾನವಾಗಿ ತೆಗೆದುಬಿಟ್ಟು ಒಂದು ಪೇಪರ್ ಟವಲ್ ಮೇಲೆ ಹಾಕಿ. ಫಿಂಗರ್ ಚಿಪ್ಸು ಬಿಸಿ ಬಿಸಿನೇ ತಿನ್ನಬೇಕು, ತಣ್ಣಗಾದಮೇಲೆ ಮೆತ್ತಗಾಗುತ್ತೆ. ಹಾಗೆ ಇನ್ನೊಂದು ಉಳಿದಿದ್ದಂತಹ ಆಲೂಗಡ್ಡೆನೂ ನಿಧಾನವಾಗಿ ಸಂಪಿಗೆ ಬಣ್ಣ ಬರೋವರೆಗೆ ಇದೇ ಥರ ಕರಿಬೇಕು. ಈ ಕರಿದಿದ್ದಕ್ಕೆ ನೀವು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕಿ, ಹಾಗೆ ಖಾರದ ಪುಡಿನೂ ಹಾಕಿ. ನೀವು ಮೆಣಸಿನ ಪುಡಿ ಇಷ್ಟಪಡೋದಾದರೆ ನೀವು ಮೆಣಸಿನ ಪುಡಿನೂ ಹಾಕ್ಬೋದು. ಹಾಕಿಬಿಟ್ಟು ನೀಟಾಗಿ ಕೈಯಾಡಿ. ಈಗ ಫಿಂಗರ್ ಚಿಪ್ಸು ತಯಾರಾಗಿದೆ. ಇದಕ್ಕೆ ನೀವು ಖಾರದ ಪುಡಿನಾದ್ರೂ ಹಾಕ್ಕೋಬೋದು ಅಥವಾ ಮೆಣಸಿನ ಪುಡಿನಾದ್ರೂ ಬಳಸ್ಕೋಬೋದು. ಈ ಫಿಂಗರ್ ಚಿಪ್ಸನ್ನು ಸಾಸ್ನೊಂದಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ನೀವು ನೋಡಿದ್ರಲ್ವಾ ಫಿಂಗರ್ ಚಿಪ್ಸ್ ಅಥವಾ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ಹೇಳಿ. ಇದನ್ನು ನೀವು ನಿಮ್ಮ ಮನೆಯಲ್ಲೂ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.